ಈಗ ಸಹಜವಾಗಿ ಇಡೀ ಕರ್ನಾಟಕದ ರಾಜ್ಯದ ಜನತೆ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಅಧಿಕೃತ ಪಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಒಂದು ಯಕ್ಷ ಪ್ರಶ್ನೆ. ಹಾಗಾಗಿ ಬಹುತೇಕ ಈಗ ಸಮಯ ಕೂಡ ಬಂದಿದೆ, ನೀನು ಅತಿ ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈಗ ಒಂದು ನಿನ್ನೆ ದಿನ ಪಕ್ಷದ ವರಿಷ್ಠರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, JDS ಪಕ್ಷಕ್ಕೆ ಎಷ್ಟು ಸ್ಥಾನಗಳು BJPಯ ರಾಷ್ಟ್ರೀಯ ನಾಯಕರುಗಳು ಬಿಟ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ NDA ಮೈತ್ರಿಕೂಟದ ಭಾಗವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಪ್ರಾಮಾಣಿಕವಾದಂಥ ಒಂದು ಹೋರಾಟ ಇರ್ತದೆ. ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರು ಇವಾಗ ಎಲ್ಲ ವಿಷಯಗಳು ಅವ್ರ ಗಮನದಲ್ಲಿದೆ, ಹಿಂದೆ ಇರ್ತಕ್ಕಂಥದ್ದೇನಿಲ್ಲ. ಈಗ ನಾವು ಮಂಡ್ಯದಲ್ಲಿರ್ಬೋದು, ಕೋಲಾರದಲ್ಲಿರ್ಬೋದು, ಹಾಸನದಲ್ಲಿರ್ಬೋದು, ತುಮಕೂರಲ್ಲಿರ್ಬೋದು, ಈ ರೀತಿ ಬಹುತೇಕ ಹಲವಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಓಟನ್ನು ತಗೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ. ಹಾಗಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ಪಕ್ಷದ ವರಿಷ್ಠರು ಕೂಡ ಇಟ್ಟಿದ್ದಾರೆ, ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಲ, ಒಂದು ನಿಮಿಷ, ಅದು ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಒಂದು 4-5 ದಿನಗಳ ಕಾಲ ನಿಮ್ಗೆ ಉತ್ತರ ಸಿಕ್ತದೆ. ದಯಮಾಡಿ ಕಾಯಣ JDS ಸಿಂಬಲಿಂದ JDS ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ, BJP ಸಿಂಬಲಿಂದ BJP ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ. ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ಹೌದಣ್ಣ, ನಡ್ಡಾಜಿಯವ್ರನ್ನ, ಅಮಿತ್ ಶಾ ಜಿ ಅವ್ರನ್ನ ತಂದೆಯವ್ರ ಸಮ್ಮುಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಹಲವಾರು ವಿಚಾರಗಳ ಬಗ್ಗೆ, ರಾಜ್ಯದ ಆಗುಹೋಗುಗಳ ಬಗ್ಗೆ ಚರ್ಚೆ ಆಗಿತ್ತು. ಹಾಗಾಗಿ ಸೂಕ್ತವಾದಂಥ ಸಂದರ್ಭ, ಸೂಕ್ತವಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠರು ರಾಷ್ಟ್ರೀಯ ನಾಯಕರು ಕೈಗೊಳ್ಳುತ್ತಾರೆ. ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಣ್ಣ, ಇವತ್ತು ನಾನಿಲ್ಲಿ ಬಂದು ಸಭೆ ಮಾಡ್ತಾ ಇರೋ ಉದ್ದೇಶ, ಮುಂದೆ ಜಂಟಿ ಸಭೆ ಮಾಡ್ತಕ್ಕಂಥ ಉದ್ದೇಶ ತಾವೆಲ್ಲ ನೋಡ್ತೀವಿ. ಇವತ್ತು ನಾವೇನು NDA ಮೈತ್ರಿಕೂಟಕ್ಕೆ ಭಾಗವಾಗಿ ಸೇರಿದ್ದೀವಿ, ಇದು ಭಾಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು JDS ನಾಯಕರು ಹಾಗೂ BJP ನಾಯಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಸೀಟು ಏನು ಅಂತಕ್ಕಂಥದ್ದು ನಾನು ಹೇಳಿದ್ನಲ್ಲ, ವರಿಷ್ಠರು, ನಮ್ಮ ವರಿಷ್ಠರು ರಾಷ್ಟ್ರೀಯ ನಾಯಕರು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇವೆ. ನಮಗೆ ಒಟ್ಟಿನಲ್ಲಿ ಗೌರವಿತವಾಗಿ ನಡೆಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕುಮಾರಣ್ಣ ಅವರು ಸಹಜವಾಗಿ ರಾಜ್ಯ ಮಟ್ಟದ ನಾಯಕರು. ಕುಮಾರಣ್ಣ ಅವ್ರಿಗೆ ಇವತ್ತು ತುಮಕೂರಿನಲ್ಲಿರ್ಬೋದು, ಮಂಡ್ಯದಲ್ಲಿರ್ಬೋದು, ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ, ಚಿಕ್ಕಬಳ್ಳಾಪುರ ಇರ್ಬೋದು, ಈ ರೀತಿ ಕಾರ್ಯಕರ್ತರುಗಳು ಅವರವರ ರೀತಿಯಲ್ಲಿ ಅವ್ರವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ, ಸತ್ಯ. ಆದರೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಾ ಅಂತಕ್ಕಂಥದ್ದು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠ ಇರ್ಬೋದು, ರಾಷ್ಟ್ರೀಯ ನಾಯಕರುಗಳು ಯಾವ್ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಆ ರೀತಿ ಕೂತ್ಕೊಂಡು ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಕುಮಾರಣ್ಣ ಅವರು ತೀರ್ಮಾನಗಳು ಕೈಗೊಳ್ತಾರೆ. ಏನಿಲ್ಲಣ್ಣ, ಎಲ್ಲ ನಮ್ಮ ಚುನಾಯಿತ ಅಭ್ಯರ್ಥಿಗಳು, ಇಲ್ಲಿ ಗೋವಿಂದರಾಜಣ್ಣ ಅವ್ರು ಹೇಳ್ದಂಗೆ ಎಲ್ಲ ನಮ್ಮ ಈಗ ರಾಜ್ಯದಲ್ಲಿರೋದು 28 ಲೋಕಸಭಾ ಕ್ಷೇತ್ರ, ನೀವು ಬರೀ ಮಂಡ್ಯದ ಮಾತ್ರ ಕೇಳ್ತೀರಲ್ಲ ಹೆಂಗೆ. ಕೆಲವೊಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ಮಾಜಿ ಶಾಸಕರ ಜೊತೆ, ನಮ್ಮ KRPT ಶಾಸಕರು ಮಂಜಣ್ಣ ಅವರು ಇದ್ದಾರೆ ಒಬ್ಬರು, ಎಲ್ಲರ ಜೊತೆ ಕೂತ್ಕೊಂಡು ಕೆಲವೊಂದಷ್ಟು ಚರ್ಚೆಗಳು ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ತೀರ್ಮಾನ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ ನಾನು ಗಾಡಿನಲ್ಲಿ ಬರ್ತಾ ಗಮನಿಸಿದೆ, ಡಾಕ್ಟರ್ ರವೀಂದ್ರ ಅವರು ಇವತ್ತೇನು ಆರೋಪವನ್ನು ಮಾಡಿದ್ದಾರೆ ಅದು ಕೇವಲ ಆರೋಪ ಅಲ್ಲ, ಅದು ಸತ್ಯಾಂಶ. ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾವು ಲಘುವಾಗೂ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಜನ ಯಾವ್ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಜನಗಳ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಅಧಿಕೃತ ಪಟ್ಟಿ ಬಿಡುಗಡೆ ಆದಮೇಲೆ ಅದೆಲ್ಲ ತೀರ್ಮಾನ ಆಗುತ್ತೆ. ರೀಸನ್ ಏನಿಲ್ಲ ನೋಡಿ, ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಬೆಳವಣಿಗೆಗೋಸ್ಕರ ದುಡಿಮೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ. ವಯಸ್ಸಿದೆ, ಪಕ್ಷ ಕಟ್ಟತಕ್ಕಂಥ ಕಾರ್ಯಕರ್ತರ ಜೊತೆ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಕ್ಕಂಥ ಒಳಗಡೆ ಭಾವನೆ ಇಟ್ಕೊಂಡಿದ್ದೀನಿ. ಹಾಗಾಗಿ ತಾಳ್ಮೆಯಿಂದ ಕಾಯ್ತೀನಿ ಭಾಳ ಜನ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ, ಮಂಡ್ಯ ಜಿಲ್ಲೆಯಲ್ಲಿ
ಸಮರ್ಥವಾಗಿ ಇರ್ತಕ್ಕಂಥ ನಾಯಕತ್ವ ಭಾಳ ಜನ ಇದ್ದಾರೆ ಇವತ್ತು, ನಾಯಕರುಗಳು ಭಾಳ ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ. ಹಾಗಾಗಿ ಹಿರಿಯಕರಿಗೆ ಒಂದು ಅವಕಾಶ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಯುವಕನಲ್ಲಿ ಒಬ್ಬ ಭಾವನೆ. ಭಾಳ ಬುದ್ಧಿವಂತ. ಅಧಿಕೃತ ಪಟ್ಟಿ ಬಿಡುಗಡೆ ಆದಾಗ ಗೊತ್ತಾಯ್ತದೆ. ಯಾಕಣ ತಿರುಚಿ ಪರಿಚಿ ಅದ ಕೇಳ್ತೀರಿ? ನೋಡಿ, ಇಲ್ಲಿ ಈಗ ಹಾಲಿ ಸಂಸದರು BJP ಇರ್ತಕ್ಕಂಥದ್ದು. ಹಾಗಾಗಿ ಗೊಂದಲದ ಪ್ರಶ್ನೆಗೆ ಗೊಂದಲದ ಉತ್ತರ ಕೊಡ್ಲಿಕ್ಕೆ ನಾನು ಸಿದ್ಧ ಇಲ್ಲ. ಅಧಿಕೃತ ಪಟ್ಟಿ ಬಿಡುಗಡೆ ಆಗೋರು ದಯವಿಟ್ಟು ತಾಳ್ಮೆ ಅವರೆಲ್ಲ ನೋಡಿ, ಇವತ್ತು ಎಲ್ಲರೂ ಜಂಟಿ ಸಭೆ ಮಾಡಬೇಕು ಅಂತಾರೆ. ಅದು ಯಾಕೆ? ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ಲಿಕ್ಕಲ್ವೇ? ಹಾಗಾಗಿ ಮಾಡ್ತೀವಿ, ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಸಹಜವಾಗಿ ಬೆಳೀತದೆ. ಇವತ್ತು ಪಕ್ಷ ಇವತ್ತು ಸರಿ ಸುಮಾರು 485,000 ಜನ ಇವತ್ತು ಮತದಾರರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಪಕ್ಷಕ್ಕೆ. ಹಾಗಾಗಿ ಆಕಾಂಕ್ಷಿ ಪಟ್ಟಿಗಳು ಸಹಜವಾಗಿ ಬೆಳೀತದೆ. ನೋಡೋಣ, ಒಂದು ವರಿಷ್ಠ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ? ನನಗೆ ತಿಳಿದ ಮಟ್ಟಕ್ಕೆ ದೇವೇಗೌಡರು ಚುನಾವಣಾ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಪ್ರ ತೀರ್ಮಾನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಒಪಿನಿಯನ್. ನೋಡೋಣ, ಅದು ದೊಡ್ಡ ಸಾಹೇಬ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ನೋಡೋಣ, ಕಾದು ನೋಡೋಣ. ಇಲ್ಲ, ತಾಳ್ಮೆಯಿಂದ ಇನ್ನೇನು ಕೆಲವು ದಿನಗಳು ಮತ್ತೆ ಅಲ್ಲೇ ಬರ್ತೀಯಲ್ಲಣ್ಣ, ಅವಾಗಿಂದ ಅದೇ ಉತ್ತರ ಕೊಟ್ಟಿದ್ದೀರಿ. ಹೇಳದ್ವಲ್ಲಣ್ಣ, ನಮಗೆ 28 ಕ್ಷೇತ್ರನೂ ಗೆಲುವು ಸಾಧಿಸಬೇಕು, ನಮ್ಮ ಉದ್ದೇಶ ಅದು. ನಿನ್ನೆ ಪಕ್ಷದ ವರಿಷ್ಠರು ಕೂಡ JP ಭವನದಲ್ಲಿ ಪ್ರೆಸ್ ಮೀಟ್ ಕರೆದು ಇದನ್ನೇ ಹೇಳಿದ್ದಾರೆ. ನಮಗೆ ಎಷ್ಟು ಸ್ಥಾನ ಬಿಟ್ಕೊಡ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ಪಕ್ಷದ ವರಿಷ್ಠರು ಕೂತ್ಕೊಂಡು ಸೂಕ್ತವಾಗಿ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡ್ತೇವೆ. ಅಲ್ಲಿವರೆಗೂ ತಾಳ್ಮೆ. ಥ್ಯಾಂಕ್ ಯು. ವೈದ್ಯಕೀಯ ಕ್ಷೇತ್ರದಲ್ಲಿ ಮಂಜುನಾಥ್ ಸಾಹೇಬರು ಸುಮಾರು 16-17 ವರ್ಷಗಳಿಂದ ನಿರಂತರವಾಗಿ ಜಯದೇವ ನಿರ್ದೇಶಕರಾಗಿ ಅವರು ಸಲ್ಲಿಸಕ್ಕಂಥ ಒಂದು ಏನೊಂದು ಸೇವೆ ಇದೆ. ಆ ಸೇವೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು, ಹಾಗೂ ಇಡೀ ರಾಷ್ಟ್ರವೇ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಹಜವಾಗೇ ಮಂಜುನಾಥ್ ಸಾಹೇಬ್ರು ಅಂತಕ್ಕಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು, ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಸಾಕಷ್ಟು ಜನಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಪಕ್ಷಾತೀತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿ ಇವತ್ತು ದೇವೇಗೌಡರು ಸಾಹೇಬರು ಇದ್ದಾರೆ, ಕುಮಾರಣ್ಣ ಅವರು ಇದ್ದಾರೆ, ಜೊತೆಗೆ ಮಂಜುನಾಥ್ ಸಾಹೇಬರು ಕೂಡ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅವ್ರು ಕುತ್ಕ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಒಂದು ತೀರ್ಮಾನ ತಗೊಳ್ತಾರೆ, ಒಳ್ಳೆ ತೀರ್ಮಾನ ತಗೊಳ್ತಾರೆ. ಸರಿ ಮಾಡ್ತೇನೆ.